ಸೆಪ್ಟೆಂಬರ್ 18 19 ರಿಂದ ಗಡಿಭಾಗದಲ್ಲಿ ಅಕ್ರಮ ನುಸುಳುವಿಕೆ ಕೇಳಿ ಬಂದಿತ್ತು ಇದನ್ನ ಸ್ವತಃ ಉರಿ ಸೆಕ್ಟರ್ ನಲ್ಲಿ ಭಾರತೀಯ ಯೋಧರು ಫೀಲ್ಡ್ ಗೆ ಇಳಿದಿದ್ರು ಆ ಸಂದರ್ಭದಲ್ಲಿ ಒಬ್ಬ ಉಗ್ರನನ್ನ ಹತ್ಯೆ ಮಾಡಲಾಗಿತ್ತು ಇನ್ನೊಬ್ಬ ಉಗ್ರನನ್ನ ಜೀವಂತವಾಗಿ ಸೆರೆಹಿಡಿಯಲಾಗಿತ್ತು ಆತನ ಹೆಸರೇ ಆಲಿ ಬಾಬತ್ ಪಾಕಿಸ್ತಾನದಿಂದ ಭಾರತದ ಒಳಗೆ ನುಸುಳಲು ಯತ್ನ ನಡೆಸಿದಂತ ಭಯೋತ್ಪಾದಕರನ್ನ ಒಬ್ಬನನ್ನ ಹತ್ಯೆ ಮಾಡಲಾಗಿದೆ ಇನ್ನೊಬ್ಬನನ್ನ ಸೆರೆಹಿಡಿಯಲಾಗಿದೆ ಉಗ್ರ ಕರಿಯನಾದ್ ಸೇನೆಯಲ್ಲಿ ಗುಂಡಿನ ದಾಳಿಯಲ್ಲಿ ಒಬ್ಬ ಉಗ್ರ ಹತನಾಗಿರ್ತಾನೆ ಇನ್ನೊಬ್ಬ 18 ವರ್ಷದ ಉಗ್ರ ಆಲಿ ಬಾಬರ್ನನ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ ಈ ಸಂದರ್ಭದಲ್ಲಿ ಆತ ಬಿಚ್ಚಿಟ್ಟಂತ ಒಂದಿಷ್ಟು ಸತ್ಯಗಳು ಪಾಪಿ ಪಾಕಿಸ್ತಾನದ ಅಸಲಿ ಮುಖವನ್ನ ಕರಾಳ ಮುಖವನ್ನ ಭಯೋತ್ಪಾದಕ ಮುಖವನ್ನ ಅನಾವರಣಗೊಳಿಸಿದೆ ಸೆರೆಸಿಕ್ಕಂತ ಆಲಿ ಬಾಬರ್ ಭಾರತದ ಗಡಿಗೆ 6 ಜನರನ್ನ ನುಸುಳಿಸಿದ್ದ ಅನ್ನುವ ಮಾಹಿತಿಯನ್ನು ಕೂಡ ಆತ ಬಿಚ್ಚಿಟ್ಟಿದ್ದಾನೆ ಪಾಕ್ ಸೈನಿಕರು ಭಾರತೀಯ ಸೈನಿಕರನ್ನ ನೋಡಿ 4 ಜನ ಎಸ್ಕೇಪ್ ಆಗಿದ್ದಾರೆ ಎನ್ಕೌಂಟರ್ ಗೆ ಒಬ್ಬ ಮಠಾಶ ಆದ್ರೆ ಮತ್ತೊಬ್ಬ ಜೀವಂತ ಸೆರೆಸಿಕ್ಕಿದ್ದಾನೆ ಆತನೇ ಆಲಿ ಬಾಬರ್ ಲಷ್ಕರ್ ಇ ತೋಯಿಬಾದ ಉಗ್ರ ಈತ ಈ ಆಲಿ ಬಾಬರ್ ಅನ್ನೋನ್ ಏನಿದಾನಲ್ಲ ಈತ ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಲಷ್ಕರ್ ಇ ತೋಯಿಬಾ ಸಂಘಟನೆಯಲ್ಲಿ ಈತ ಇದ್ದ ಈತನ ವಯಸ್ಸು 18 ರಿಂದ 19 ವರ್ಷ ಮುಜಾಫರ್ಬಾದ್ ನಲ್ಲಿ ಬಾಬರ್ ಗೆ ಟ್ರೈನಿಂಗ್ ಅನ್ನು ಕೊಡಲಾಗಿತ್ತು ಅಂತ ಸ್ವತಃ ಆತನೇ ಒಪ್ಪಿಕೊಂಡಿದ್ದಾನೆ ಪಾಕ್ ಐಎಸ್ಐ ಕೇವಲ 20,000 ರೂಪಾಯಿಗೆ ಉಗ್ರನಾಗಿದ್ದಂತೆ ಈ ಬಾಬರ್ ಪಾಕಿಸ್ತಾನದ ನೆಲದಲ್ಲಿಯೇ 3 ವಾರ ಟ್ರೈನಿಂಗ್ ಅನ್ನು ತೆಗೆದುಕೊಂಡಿದ್ದಾನೆ ಈತ ಬಾಬರ್ ಹತ್ರ AK-47 ಗ್ರಾನೇಟ್ ಸಮೇತ 80 ಗ್ರಾನೇಟ್ ಸಮೇತ ಈತ ಸಿಕ್ಕಿಬಿದ್ದಿದ್ದಾನೆ ಈತ ದೇಶದಲ್ಲಿ ಅಂದ್ರೆ ಭಾರತದಲ್ಲಿ ಭಯೋತ್ಪಾದಕ ದಾಳಿಯನ್ನು ನಡೆಸಲು ಸಂಚನ್ನ ರೂಪಿಸಿದ್ದ ಅನ್ನುವ ಮಾಹಿತಿಯು ಕೂಡ ಈಗ ಹೊರಬಿದ್ದಿದೆ पाकिस्तान 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 हमारी पार्टी हिंदुस्तान तो फायर हुआ था मैंने
पाकिस्तान भाई मुसलमानों का भी करना पड़ेगा। जब मैं साथ ऑडियंस मारा गया उसने भी इन हिंदुस्तानी आर्मी को फायर करा फायर किया, तो जो हमारे दूसरे साथी जो मुझे आए थे उतना तो रुका के तो रहते थे अंदर आना था कोई भी सेवा छोड़ा को किसी ने पा दिया और हम दो अंदर घर के अंदर बाहर आए गए थे। तो कल हम ऐसा लगे कि हम वापस रहते हैं आगे नहीं जाना फायर हो गया। ನೋಡಿ ಈಗ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರೆ ಆತನ ಮಾತುಗಳನ್ನು ಕೇಳಿದ್ರೆ ಇನ್ನೂ ಕೂಡ ಚಿಗುರು ಮೀಸೆಯ ಹುಡುಗ ಆತ, ಆತನ ಕೈಯಲ್ಲಿ ಪುಸ್ತಕವನ್ನು ಹಿಡಿಯುವಂತಹ ವಯಸ್ಸು, ಕಾಲೇಜಿಗೆ ಹೋಗುವಂತಹ ವಯಸ್ಸು, ಈ ವಯಸ್ಸಿನಲ್ಲಿ ಆತನ ಕೈಯಲ್ಲಿ ಬಂದೂಕು, ಬಾಂಬ್ಗಳು, ಭಯೋತ್ಪಾದನೆ, ಈ ರೀತಿಯ ವಿಷಬೀಜ ಬಿತ್ತುವಂತಹ ಕೆಲಸವನ್ನು ಪಾಪಿ ಪಾಕಿಸ್ತಾನ ಮಾಡ್ತಾ ಇದೆ. ಬಂಧಿತ ಪಾಕಿಸ್ತಾನಿ ಉಗ್ರ ಇದಾನಲ್ಲ, ಈತನ ಪೂರ್ಣ ಹೆಸರು ಆಲಿ ಬಾಬರ್ ಪಾತ್ರ. ಈತನ ವಿಡಿಯೋವನ್ನು ಇವತ್ತು ಸೇನೆ ಬಿಡುಗಡೆ ಮಾಡಿದೆ. ಆ ವಿಡಿಯೋದಲ್ಲಿ, ಆ ಹೇಳಿಕೆಯಲ್ಲಿ ಆಲಿ ಬಾಬರ್ ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಇದ್ದವನು, ಪಾಕಿಸ್ತಾನದ ಸೇನೆಯಿಂದ ತರಬೇತಿಯನ್ನು ಪಡೆದಿದ್ದೇನೆ ಅಂತ ಉಗ್ರ ಸ್ಪಷ್ಟವಾಗಿ ಹೇಳಿದ್ದಾನೆ. ಜಮ್ಮು ಮತ್ತು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿ ಸೋಮವಾರ ಸೇನೆ ನಡೆಸಿದಂತಹ ಒಳನುಸುಳುವಿಕೆಯ ನಿಗ್ರಹ ಕಾರ್ಯಾಚರಣೆಯ ವೇಳೆ ಇವನು ಶರಣಾಗಿದ್ದ. ಮತ್ತೊಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ, ಭಾರತದ ವಿರುದ್ಧ ಪದೇ ಪದೇ ಕಾಲು ಕೆರೆದುಕೊಳ್ಳಿ ಬರ್ತಾ ಇರುವಂತಹ ಶತ್ರು ರಾಷ್ಟ್ರಕ್ಕೆ ಈ ಮೂಲಕವಾದರೂ ತಕ್ಕ ಶಾಸ್ತಿಯನ್ನು ಕಲಿಸಬೇಕಾಗುತ್ತೆ. ಮುಂಬೈ ಸೀರೀಸ್ ಬ್ಲಾಸ್ಟ್ ಆಯಿತು, ಪುಲ್ವಾಮಾ ಅಟ್ಯಾಕ್, ಈ ರೀತಿಯ ವಿಚಾರದಲ್ಲಿ ಭಾರತ ಪಾಕಿಸ್ತಾನದ ಕುಮ್ಮಕ್ಕಿದೆ ಅನ್ನುವಂತಹ ಅದೆಷ್ಟೇ ಸಾಕ್ಷಿಗಳನ್ನು ವಿಶ್ವಸಂಸ್ಥೆಯ ಎದುರು, ವಿಶ್ವದ ಎದುರು ಹಾಜರುಪಡಿಸಿದ್ರು, ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಪದೇ ಪದೇ ಪಾಕಿಸ್ತಾನ ಹೇಳ್ತಾನೇ ಇದೆ. ಈ ರೀತಿಯ ಒಂದಿಷ್ಟು ಭಯೋತ್ಪಾದಕ ಕೆಲಸಗಳಿಗೆ ಹಿಂದಿನಿಂದ ಕುಮ್ಮಕ್ಕನ್ನು ಕೊಡ್ತಾನೆ ಇದೆ.